वेलकम बैक टू द चैनल जयंती सर हैप्पी होम लाइफ फ्रेंड्स निम्गे गिडगळिगे हाकलु समृद्धवाद गोबर बेका नीवु मनेयल्ले माडबहुदु अदन्नु हेगे अंत नानु तोरिस्तीनि फस्ट आंड फॉर्मोस्ट यारेल्ल सब्सक्राइब माडलिल्ल दयविट्टु सब्सक्राइब माडि लाइक माडि शेर माडि हागू कमेंट माडि सो दट ननगे तुंबा मोटिवेशन बरुत्ते निम्म कमेंट इंद सो ಇವಾಗ ನಾವು ಏನು ಮಾಡೋಣ ಸಮೃದ್ಧವಾದ ಗೊಬ್ಬರ ಬೇಕು ಯಾವುದಕ್ಕೆ ಗಿಡಗಳಿಗೆ ಸಮೃದ್ಧವಾದ ಗೊಬ್ಬರ ಗಿಡಗಳಿಗೆ ಆವಾಗ ಆವಾಗ ಗೊಬ್ಬರ ಕೊಡಲೇಬೇಕು ಕೊಟ್ಟರೆ ಅದು ಹುಲುಸಾಗಿ ತುಂಬ ಪದೇ ಪದೆಯಾಗಿ ಬೆಳೆಯುತ್ತೆ ಆ್ಯಂಡ್ ಹೂವು ಕೂಡ ಹಾಗೆ ಅಷ್ಟೇ ಚೆನ್ನಾಗಿ ಬರುತ್ತೆ ನೀವು ಗಿಡಗಳಿಗೆ ಮನೆಯಲ್ಲೇ ಹೇಗೆ ಸಮೃದ್ಧವಾದ ಗೊಬ್ಬರವನ್ನು ಮಾಡಬಹುದು ಹೇಗೆ ಹೆಲ್ದಿ ಫುಡ್ ಗಿಡಗಳಿಗೆ ಕೊಡಬಹುದು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವೇನು ಮಾಡಬೇಕಂದ್ರೆ ಮನೆಯಲ್ಲಿರುವ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಮತ್ತು ಪೊಟೆಟೊ ಸಿಪ್ಪೆ ಮತ್ತು ಇದಿರುತ್ತೆ ನೋಡಿ ಫ್ರೆಂಡ್ಸ್ ಮೊಟ್ಟೆ ಸಿಪ್ಪೆ ಇಲ್ಲಿ ನೋಡಿ ಮೊಟ್ಟೆ ಸಿಪ್ಪೆ ಇದೆ ಈರುಳ್ಳಿ ಇದೆ ಬೆಳ್ಳುಳ್ಳಿ ಇದೆ ನೋಡಿ ಬೆಳ್ಳುಳ್ಳಿ ಸಿಪ್ಪೆ ಆಮೇಲೆ ಇದು ನೋಡಿ ಪೊಟೆಟೊ ಸಿಪ್ಪೆ ಎಲ್ಲವೂ ಇದೆ ಇದರಲ್ಲಿ ಇದನ್ನು ನೀವು ಏನು ಮಾಡಬೇಕಂದ್ರೆ ಇದನ್ನು ಹೀಗೆ ಒಟ್ಟು ಮಾಡಿಕೊಳ್ಳಿ ಒಂದು ತಿಂಗಳ 15 ದಿವಸ ನಿಮಗೆ ಯಾವಾಗ ಹೋಗ ಮಾಡಲಿಕ್ಕೆ ಆಗದಿದ್ದರೆ ಒಂದು 15 ದಿವಸಕ್ಕೊಮ್ಮೆ ಮಾಡಿಕೊಳ್ಬೋದು ಸೊ ನಿಮ್ಮ ಮನೆಯಲ್ಲಿ ಹೇಗೆ ಒಟ್ಟಾಗುತ್ತೆ ಅಂತ ಹೇಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಎಷ್ಟು ಗಿಡಗಳಿವೆ ಅದರ ಮೇಲೂ ಡಿಪೆಂಡ್ ಆಗಿರ್ತದೆ ಅಲ್ವಾ ಇವಾಗ ನಾನು ಇದನ್ನು ಒಟ್ಟು ಮಾಡಿದ್ದೇನೆ ಪಕ್ಕದಲ್ಲೇ ಒಂದು ಮಿಕ್ಸಿ ಡ್ರೈ ಮಿಕ್ಸಿ ಇಟ್ಟಿದ್ದೀನಿ ನೋಡಿ ಅದರಲ್ಲಿ ಒಂದು ಸಲ ನಾನು ಗೊಬ್ಬರ ಮಾಡಿದ್ದೇನೆ ಇದಕ್ಕಿಂತಲೂ ನೈಸ್ ಮಾಡ್ಬೋದು ಆ್ಯಂಡ್ ಗೊಬ್ಬರ ಹಾಕಿದ ಮೇಲೆ ನೀವು ಗಿಡಗಳನ್ನು ಗಿಡಗಳ ಮಣ್ಣಿದೆ ಅಲ್ಲ ಅಪ್ ಡೌನ್ ಮಾಡಬೇಕು ನೀವು ಕೆದಕ್ಕಬೇಕು ಗೊಬ್ಬರ ಹಾಕಿದ ಮೇಲೆ ಚೆನ್ನಾಗಿ ಕೆದಕ್ಕಬೇಕು ಮಣ್ಣನ್ನು ಆವಾಗ ಒಳ್ಳೆ ಫುಡ್ ಆಗುತ್ತೆ ನಿಮ್ಮ ಇದಕ್ಕೆ ಆ್ಯಂಡ್ ಹುಲುಸಾಗಿ ಬೆಳೆಯುತ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಜಯಂತಿ ಸರ್ ಹ್ಯಾಪಿ ಹೋಮ್ ಲೈಫ್ ಫ್ರೆಂಡ್ಸ್ ನಿಮಗೆ ಗಿಡಗಳಿಗೆ ಹಾಕಲು ಸಮೃದ್ಧವಾದ ಗೊಬ್ಬರ ಬೇಕಾ ನೀವು ಮನೆಯಲ್ಲೇ ಮಾಡಬಹುದು ಅದನ್ನು ಹೇಗೆ ಅಂತ ನಾನು ತೋರಿಸ್ತೀನಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸೋ ದ್ಯಾಟ್ ನನಗೆ ತುಂಬ ಮೋಟಿವೇಶನ್ ಬರುತ್ತೆ ನಿಮ್ಮ ಕಮೆಂಟಿಂದ ಸೊ ಇವಾಗ ನಾವು ಏನು ಮಾಡೋಣ ಸಮೃದ್ಧವಾದ ಗೊಬ್ಬರ ಬೇಕು ಯಾವುದಕ್ಕೆ ಗಿಡಗಳಿಗೆ ಸಮೃದ್ಧವಾದ ಗೊಬ್ಬರ ಗಿಡಗಳಿಗೆ ಆವಾಗ ಆವಾಗ ಗೊಬ್ಬರ ಕೊಡಲೇಬೇಕು ಕೊಟ್ಟರೆ ಅದು ಹುಲುಸಾಗಿ ತುಂಬ ಪದೇ ಪದೆಯಾಗಿ ಬೆಳೆಯುತ್ತೆ ಆ್ಯಂಡ್ ಹೂವು ಕೂಡ ಹಾಗೆ ಅಷ್ಟೇ ಚೆನ್ನಾಗಿ ಬರುತ್ತೆ ನೀವು ಗಿಡಗಳಿಗೆ ಮನೆಯಲ್ಲೇ ಹೇಗೆ ಸಮೃದ್ಧವಾದ ಗೊಬ್ಬರವನ್ನು ಮಾಡಬಹುದು ಹೇಗೆ ಹೆಲ್ದಿ ಫುಡ್ ಗಿಡಗಳಿಗೆ ಕೊಡಬಹುದು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವೇನು ಮಾಡಬೇಕಂದ್ರೆ ಮನೆಯಲ್ಲಿರುವ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಮತ್ತು ಪೊಟೆಟೊ ಸಿಪ್ಪೆ ಮತ್ತು ಇದಿರುತ್ತೆ ನೋಡಿ ಫ್ರೆಂಡ್ಸ್ ಮೊಟ್ಟೆ ಸಿಪ್ಪೆ ಇಲ್ಲಿ ನೋಡಿ ಮೊಟ್ಟೆ ಸಿಪ್ಪೆ ಇದೆ ಈರುಳ್ಳಿ ಇದೆ ಬೆಳ್ಳುಳ್ಳಿ ಇದೆ ನೋಡಿ ಬೆಳ್ಳುಳ್ಳಿ ಸಿಪ್ಪೆ ಆಮೇಲೆ ಇದು ನೋಡಿ ಪೊಟೆಟೊ ಸಿಪ್ಪೆ ಎಲ್ಲವೂ ಇದೆ ಇದರಲ್ಲಿ ಇದನ್ನು ನೀವು ಏನು ಮಾಡಬೇಕಂದ್ರೆ ಇದನ್ನು ಹೀಗೆ ಒಟ್ಟು ಮಾಡಿಕೊಳ್ಳಿ ಒಂದು ತಿಂಗಳ 15 ದಿವಸ ನಿಮಗೆ ಯಾವಾಗ ಹೋಗ ಮಾಡಲಿಕ್ಕೆ ಆಗದಿದ್ದರೆ ಒಂದು 15 ದಿವಸಕ್ಕೊಮ್ಮೆ ಮಾಡಿಕೊಳ್ಬೋದು ಸೊ ನಿಮ್ಮ ಮನೆಯಲ್ಲಿ ಹೇಗೆ ಒಟ್ಟಾಗುತ್ತೆ ಅಂತ ಹೇಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ನಿಮ್ಮ ಮನೆಯಲ್ಲಿ ಎಷ್ಟು ಗಿಡಗಳಿವೆ ಅದರ ಮೇಲೂ ಡಿಪೆಂಡ್ ಆಗಿರ್ತದೆ ಅಲ್ವಾ ಇವಾಗ ನಾನು ಇದನ್ನು ಒಟ್ಟು ಮಾಡಿದ್ದೇನೆ ಪಕ್ಕದಲ್ಲೇ ಒಂದು ಮಿಕ್ಸಿ ಡ್ರೈ ಮಿಕ್ಸಿ ಇಟ್ಟಿದ್ದೀನಿ ನೋಡಿ ಅದರಲ್ಲಿ ಒಂದು ಸಲ ನಾನು ಗೊಬ್ಬರ ಮಾಡಿದ್ದೇನೆ ಇದಕ್ಕಿಂತಲೂ ನೈಸ್ ಮಾಡ್ಬೋದು ಆ್ಯಂಡ್ ಗೊಬ್ಬರ ಹಾಕಿದ ಮೇಲೆ ನೀವು ಗಿಡಗಳನ್ನು ಗಿಡಗಳ ಮಣ್ಣಿದೆ ಅಲ್ಲ ಅಪ್ ಡೌನ್ ಮಾಡಬೇಕು ನೀವು ಕೆದಕ್ಕಬೇಕು ಗೊಬ್ಬರ ಹಾಕಿದ ಮೇಲೆ ಚೆನ್ನಾಗಿ ಕೆದಕ್ಕಬೇಕು ಮಣ್ಣನ್ನು ಆವಾಗ ಒಳ್ಳೆ ಫುಡ್ ಆಗುತ್ತೆ ನಿಮ್ಮ ಇದಕ್ಕೆ ಆ್ಯಂಡ್ ಹುಲುಸಾಗಿ ಬೆಳೆಯುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಈರುಳ್ಳಿ ಸಿಪ್ಪೆ ನೋಡಿ ಆಲೂಗಡ್ಡೆ ಸಿಪ್ಪೆನೂ ಇದೆ ಇದರಲ್ಲಿ ಆಮೇಲೆ ಯಾವ ಸಿಪ್ಪೆ ಬೇಕಾದರೂ ನೀವು ಹಾಕ್ಕೊಳ್ಬೋದು ಏನು ಬನಾನಾ ಸಿಪ್ಪೆ ಆರೆಂಜ್ ಸಿಪ್ಪೆ ಇದು ನೋಡಿ ಮೊಟ್ಟೆ
ಏನೇನು ಸಿಗುತ್ತಾ ಎಲ್ಲ ಸೇರಿಸಿಬಿಟ್ಟು ನೀವು ಇದು ಮಾಡಬೇಕು. ಇವಾಗ ಇದು ಡ್ರೈ ಮಿಕ್ಸಿ ಅಲ್ವಾ, ಮಿಕ್ಸಿ ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಗೊಬ್ಬರ ರೆಡಿ ಆಗಿದೆ ನೋಡಿ. ಏನು ಸಮರ್ಥ ಫರ್ಟಿಲೈಸರ್ ಗೊತ್ತಾ ಇದು? ಇದನ್ನು ಹಾಕಿದರೆ ಇದರಲ್ಲಿ ಪೊಟ್ಯಾಸಿಯಮ್ ಇದೆ, ಮ್ಯಾಗ್ನೇಸಿಯಮ್ ಇದೆ, ರಂಧಕ ಇದೆ, ಗಂಧಕ ಇದೆ, ರಂಜಕ ಇದೆ, ಏನೇನು ವೈಟಮಿನ್ಸ್ ಇದೆ ಎಲ್ಲ ಸಿಗ್ತದೆ ಇದು. ಇವಾಗ ನೋಡಿ, ಇದನ್ನು ಏನಂದರೆ ಹಿಂಗೆ ಸ ಎರಡೆರಡು ಸ್ಪೂನ್ ಹಾಕಿಬಿಡಿ. ನಿಮ್ಮ ಮನೆಯಲ್ಲಿ ಎಷ್ಟು ಎಷ್ಟು ಗೊಬ್ಬರ ಆಗುತ್ತೆ ಅದಕ್ಕೆ ತಕ್ಕಂಗೆ ಎಲ್ಲ ಗಿಡಗಳಿಗೂ ಹಾಕ್ಕೊಂಡು ಬನ್ನಿ. ಎರಡು ವಾರಕ್ಕೊಂದ್ಸಲ ವ ತಿಂಗಳಿಗೆ ಎಲ್ಲಿ ತನಕ ಕಂಪ್ಲೀಟ್ ಆಗುತ್ತೆ ಅಲ್ಲಿ ತನಕ ಹಾಕ್ಕೊಂಡು ಬನ್ನಿ. ನಿಮಗೆ ವರ್ಷವಿಡೀ ಇದೇ ಗೊಬ್ಬರ ಸಾಕಾಗ್ತದೆ ಒಬ್ಬೊಬ್ಬರ ಮನೆಯದು. ಅಂದರೆ ತುಂಬ ಗಿಡ ಇದ್ದರೆ ಹೇಳೋಕ್ಕಾಗಲ್ಲ. ನಮ್ಮ ಮನೇಲಿ ಒಂದು 350-400 ಪಾಟ್ಸ್ ಇದೆ, ಅದಕ್ಕೆ ತಕ್ಕಂಗೆ ಮನೆಯಲ್ಲೇ ನಾವು ಮಾಡಿಕೊಳ್ತೀವಿ. ಸೊ ಇದರಿಂದ ಒಳ್ಳೆ ಹೂವು ಬಿಡುತ್ತೆ, ಒಳ್ಳೆ ಹುಲುಸಾಗಿ ಬೆಳೆಯುತ್ತೆ ಗಿಡ. ನಾಳೆ ಇನ್ನೊಂದು ವಿಡಿಯೋದೊಟ್ಟಿಗೆ ಕಾಣ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.